ಏನೇ ನನ್ ತಮ್ಮ ಸಣ್ಣ ತೆಪ್ಪ ಮಾಡ್ಬಿಟ್ಟವನೆ, ಸಮಸ್ಬಿಟ್ಟು ಬಿಟ್ಬಿಡ್ ಬರ್ದ ಅದೇನ್ ಬಿಟ್ಬಿಡಕ್ಕೆ ಮೇಲೆ ಕೈ ಮಾಡೋನಲ್ಲ ಅವನೆಂತ ಕಣ್ಸು. ಇವತ್ ನಮ್ಮ ಅಣ್ಣಯ್ಯ ಬರ್ಲಿ ಎಂತ ಶಿಕ್ಷೆ ಕೊಡ್ತಾನೆ ಅಂತ ನಿಮ್ಗೆ ಗೊತ್ತಾಯ್ತದೆ. ಅಮ್ಮಯ್ಯ ಹಂಗ್ ಮಾತ್ರ ಮಾಡ್ಬೇಡ ಕಣೆ, ಬೇಕಿದ್ರೆ ನಿನ್ ಕಾಲ್ ಹಿಡ್ಕೊಂತೀನಿ. ಓ ಕಣವ್ವ, ಇದನ್ ಇಷ್ಟಕ್ಕೆ ಬಿಟ್ಬಿಡವ ನಿಂದ ಅಮ್ಮಯ್ಯ ಅಂತೀನಿ. ಅದೇನ್ ಬಿಟ್ಬಿಡಕ್ಕಾಯ್ತದೆ, ಅವ್ನ್ ಕೈ ಮಾಡಿರೋದ್ ಯಾರ್ ಮ್ಯಾಕೆ ಊರ್ಗಡೊಂದ್ ತಂಗಿಗೆ, ಅದ್ ಯಾವನ್ ಬಂದ್ ಬಿಟ್ಕೊಂಡೋಯ್ತಾನು ನಾನು ನೋಡೇ ಬಿಡ್ತೀನಿ. ಮೂಲೆ ಮನೆ ರಂಗನಾಥ, ನಾವು ಕೂಳನ್ನ ತಿರ್ಕೊಂಡು ಬಿದ್ದಿರೋ ನಾಯಿ ಕಂಡ ಇವತ್ತು ನಮ್ ವಿರುದ್ಧನೇ ತಿರುಗಿ ಬಿದ್ದಿದೆಯಲ್ಲ, ಅದಕ್ಕೆ ನಿನ್ನ ಪರಿಸ್ಥಿತಿ ಏನಾಗಿದೆ ಅಂತ ಒಸಿ ನೋಡ್ಕೊಳ್ಳ. ಏ ತಂಗ್ಯವ ಒಸ್ ಬಾರವ. ಅಮ್ಮ ತಂಗ್ಯವ, ಅದೇನ್ ನಡೀತು ಅಂತ ಒಸಿ ಹೇಳವ. ಅಣ್ಣಯ್ಯ ನನ್ ರಸ್ತೆನಾಗ ಹೋಯ್ತಾ ಇದ್ದ ಆ ರೂಪಿ, ಅವಳಲ್ಲ ರೂಪಿ. ಯಾರು ಆ ಮೂಲೆ ಮನೆ ಪುತ್ರ ಮುಂದೆ ಎರಡನೇ ಮಗಳು ಅವಳಲ್ಲ ರೂಪಿ ಅವಳೆ? ಈ ಬೈರೇಗೌಡ ತಂಗಿಗೆ ಮಾತುಗಳನ್ನ ಅನ್ನೋದು ಅಲ್ದೆ ನನಗೂ ಸೇರ್ಸ್ ಮಾತುಗಳನ್ನ ಆಡ್ಬಿಟ್ಟೇನೆ, ಮಿಟಕಾಡಿ. ಇಲ್ಲ ದಣಿ, ದೇವ್ರ ಮೇಲಾಣೆ. ಈ ಪಾರಿಕೂಲ ಅರ್ಧಗಂಟ ಈ ನನ್ನ ಮಗನಿಗೆ ಬಾಸವ. ಬೈರೇಗೌಡ ಬೈರೇಗೌಡ ಬೇಡ ಕಣಪ್ಪ, ನಿನ್ ಕಾಲ ಬಿದ್ ಬೇಡ್ಕೊಳ್ತೀನಿ, ನನ್ ಮಗನ್ ಹೊಡಿ ಅದನ್ನ ನಿಲ್ಸಪ್ಪ. ಯಾ ಮೂಲೆ ಮನೆ ಭದ್ರಮ್ಮ, ನನಗೇನು ಕ್ಯಾಮೆ ಇಲ್ಲ ಅಂತ ಬಂದು ಪಂಚಾಯತಿ ಕಟ್ಟಲ್ಲಿ ಕುತ್ಕೊಂಡಿನಿ ಅನ್ಕೊಂಡಿ? ಏನು ಪಂಚಾಯತ್ಗೆ ಮಾಡ್ತೀನಿ ಪಂಚಾಯತ್ಗೆ? ನಮ್ ತಂಗವ್ವ ನಮ್ ಮುಟ್ಟಿದ ಕೈ ನಾವು ಕಡ್ದಾಕ್ಬೇಕು. ಬೇಡಪ್ಪ ಹಂಗ್ ಮಾತ್ರ ಮಾಡ್ಬೇಡಿ, ಒಂದು ಕೈ ಕಳ್ಕೊಂಡು ಅವ್ನ ಏನ್ ತಾನೆ ಕ್ಷಮ ಮಾಡಿನಪ್ಪ. ಬೇಡ ಕಡ್ಲಪ್ಪ, ಈಗ ಎಲೆಯಿಂದ ಪಡ್ಕೊಂಡ್ರೆ ಏನ್ ಪ್ರಯೋಜನ ಬಂತು? ಮೊದಲಿಗೆ ನಿನ್ನ ಮಗನ ಹತ್ತು ಬಸ್ನಲ್ಲಿ ಇಟ್ಕೋಬೇಕಿತ್ತು. ಜಯ ಸುಬ್ಬೇಗೌಡ, ಅಪ್ರೂಪಕ್ಕೊಮ್ಮೆ ಒಂದು ಒಳ್ಳೆ ಮಾತು ಹೇಳಿದೆ ಕಂಡ ನನ್ನ ತಂಗಿನ ಮುಟ್ಟಿದ ಕೈ ಎರ್ಕೊಡ್ದು. ಲ್ಯಾಮುನಿಯ ಇವನ್ನ ಯಾಕೊಂಡು ಹೋಗಿ ಕತ್ಲಕ್ ಮನೆಯಲ್ಲ ಕುಳಕ. ನಾಳೆ ಒತ್ತಾರೆ ಸೂರ್ಯ ಊಟಕ್ಕಿಂತ ಮುಂಚೆ ಯಾವ ಕೈ ನನ್ನ ತಂಗಿನ ಮುಟ್ತೋ ಆ ಕೈ ಎರ್ಕೊಡ್ದು. ತಪ್ಪಿಲ್ಲ ನಿನ್ನ ತಂಗಿಗೆ, ನಿನ್ನ ತಂಗಿ ಕೈ ಸರಿ ಹೋಗ್ಬೇಕು ಅಂದ್ರೆ ಆ ರಂಗನಾಥನೇ ಇಲ್ಲಿ ಬಂದು ನಿನ್ನ ತಂಗಿ ಕೈ ಹಿಡಿಬೇಕು. ಇಲ್ಲ ಅಂದ್ರೆ ಈ ಕೈ ನಡ್ಬೋದು ಈ ಜನ್ಮದಲ್ಲ, ಜನ್ಮ ಜನ್ಮಾಂತರದಲ್ಲೂ ನಡುತ್ತಲೇ ಇರುತ್ತೆ. ಸುಮ್ನೆ ಎಂತ ಕೆಲಸ ಆಗ್ಬೇಕಪ್ಪ, ಆ ರಂಗನಾಥನ ಬಲಗೈನ ಕತ್ತರಿಸ್ರಿ ಅಂತ ನಾನೇ ಹೇಳ್ಕೊಳ್ಸ್ಬಿಟ್ಟು ಏನ್ ಮಾಡವ ಈ ಹುಡ್ರು. ನಾ ಮುನಿಯ ಬಿರ್ನೇ ಹೋಗ್ಲ ಅವನ ಕೈನ ಕತ್ತರಿಸ್ಬಾರ್ದು ಅಂತೇಳಿ ಆ ರಂಗನಾಥ ಕರ್ಕಂಬ. ಬೇಗ ಹೋಗ್ಲ, ಇಲ್ಲ ನಿನ್ ಕೈ ಕತ್ತರಿಸ್ಬಿಟ್ಟನು. ಮೂಲೆ ಮನೆ ರಂಗ 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 ದೇವ್ರ ತೋಟವನು ಕಣ್ಣ, ಇವತ್ ನೀನ್ ಬದ್ಕೊಂಡ್ಬಿಟ್ಟ ಕಣ್ಣ. ಹೋಗ್ಲ ನನ್ ತಂಗಿ ಅವನ ಕೈನ ಮುಟ್ಟಿ ಆ ನಡುಕ್ತಾ ಇರೋ ಕೈನ ನಿಲ್ಸ್ಬಿಡ್ಲ. ನಮ್ಮ ಅತ್ತೆ ಮುಟ್ಬೇಕ ಊರ್ ಗೌಡ ಕಂಡ ನಾನು, ನಾನೇ ಹೇಳ್ತಾ ಇವನಿ ಓ ಕೈ ಮುಟ್ಲ. ಮಗನೇ ನೀವ್ ಮುಟ್ಟದ್ರಿಂದ ಒಂದ್ ಎಣ್ಣೆ ಒಳ್ಳೇದಾಯ್ತು ಅಂದ್ರೆ ಅದಕ್ಕೆ ಯಾಕೆ ಎದುಕತಿಯ? ಹೋಗ್ ಧೈರ್ಯವಾಗಿ ಮುಟ್ಟು. ನೀನ್ ಹೇಳ್ತಿದ್ಯಾ ಅಂತ ಹೋಗ್ ಮುಟ್ತೀನಿ ತಿಳ್ಕಣೆ. ಅಣ್ಣ ನೀನ್ ನಮ್ ಕಣ್ಣಿದ್ ಕಣ್ಣ. ಇವನು ಅವ್ಳ ಕೈ ಹಿಡಿತಂತ ಕೈ ನಡ್ಕ ನಿಂತೋಯ್ತು ಅಂದ್ರೆ ಹೋದ ಜನದಲ್ಲಿ ಇವರಿಬ್ರು ಗಂಡ ಹೆಂಡತಿ ಆಗಿರ್ಬೇಕು. ಹಳೆ ಪ್ಯಾವಸಿ ಸಂದಾಕಿದ್ಯೇ ಮೂದೇವಿ, ನಿನ್ನೆ ಮಾತಾಡ್ತಿರೋದು ಮುಖ ಮುಖ ಕೊಟ್ ಮಾತಾಡು. ಇವ್ಳು ಯಾವೂರ್ ಮಹಾರಾಣಿ ಅಂತ ಮುಖ ಕೊಟ್ ಮಾತಾಡ್ಬೇಕು? ಇವ್ಳವ ಒಡಮೆ ಕೆಲಸ ನೋಡ್ಕೋಗೋ. ನಡುತ್ತಿದ್ವಯ್ಯ ನೀನೇ ಸರಿ ಮಾಡ್ದೋನಲ್ವೇ? ಇವಾಗ ಇಲ್ಲೇ ನಿಂತಿದ್ದ ನಿನ್ನೆ ಸರಿ ಮಾಡ್ಬೇಕಂತ ಸುಮ್ಕೋಗೊಂದೆ. ಈಗೇನು ಕಬ್ಬಿನ ಕತೆ ತಾವು ಗತ್ಯಾಸ ನಮ್ಮ ಅಣ್ಣ ಹಿಂಗೆ ಹೇಳ. ಒಳ್ಳೆ ಬೀಗ್ಲಾಟಕ್ ಬಂತಲ್ಲಯ್ಯ, ನನ್ ಬಾಡಗ್ ನಾ ಕೆಲಸ ಮಾಡ್ತಿದ್ರೆ ಅಲ್ ಬಾ ಇಲ್ ಬಾ ಅಂತ ಕರಿತೋಳೆ. ಅಮ್ಮ ಅದ್ ಯಾವನ್ಗೆ ಹೇಳ್ತೋ ಹೇಳ್ಕೋಗ, ನನ್ ಎಲ್ಲಿಗೂ ಬರಕಿಲ್ಲ. ಈಗೇನು ಬರಕಿಲ್ವಾ? ಬರಕಿಲ್ಲ, ಸುಮ್ ಹೋದೋ ಸರಿ ಇಲ್ಲ ಅಂದ್ರೆ ತಪ್ಕೊಂಡ್ ಮುದ್ಕೊಟ್ಬಿಟ್ಟಿ. ಇಲ್ಲ ನಿನ್ನ ಎತ್ಕೊಂಡೋಗಿ ಕುಂಟಲ್ಲ ಅದು ಬಿಡ್ತೀನಿ. ಆ ಹುಡ್ಗಿ ಕೈ ಸರಿ ಹೋಗಿ ಅಂತ ನೀನ್ ಕರ್ಸಿದ್ದು ಒಂದಪ್ಪ ಮುಟ್ಬಿಡು. ಅಲ್ಲ ಪಂಡಿತ್ರೆ, ಒಂದ್ ಕಿತ್ತ ಆ ಅಮ್ಮನ್ ಕೈ ಮುಟ್ಟಿದ್ದಕ್ಕೆ ಅವ್ರನ್ನ ನನ್ ಬಲ್ಗೈನ ಕತ್ತರ್ಸಕ್ ಹೋಗಿದ್ದ, ತಿರ್ಗ ಮುಟ್ಟು ಅಂದ್ರೆ ನಾನ್ ಹೆಂಗ್ ಮುಟ್ಲಿ? ಅದ್ ಯಾಕ ಗಾಡಿಯೇ ಒಂದಪ್ಪ ಕೈ ಮುಟ್ರೆ ನಿನ್ ಗಂಟೆ ನೋಯ್ತದ? ನಡ್ಗು ಕೈ ವಾಸಿ ಆಗತ್ ಬೇಡ್ವೆ ಮುಟ್ಟು. ಹಾಳಾಗೋಗ್ಲಿ ಒಂದಪ್ಪ ಮುಟ್ಬಿಡು, ಗೌಡ್ರು ಮನೆಯಾಗಿಲ್ಲ. ಬಿಡಮಿ ಕೈಯಾ, ಈ ಕೈ ಬಿಡಮಿ, ಇರ್ಲಿ ಬಿಡು. ಲೇ ಮುನಿಯ ಇದೇ ಕಡಕಲ್ಲ, ಇನ್ನೊಂದ್ ಕಿತ ಕೈ ಮುಟ್ಟು ಕಾಲ್ ಮುಟ್ಟು ಅಂತ ಈ ಮನೆಗೆ ಏನಾದ್ರು ನನ್ ಕರ್ಕೊಂಬಂದು ನಾನ್ ಸುಮ್ಮನೆ ಇರಕ್ಕಿಲ್ಲ. ನನ್ನ ಕರ್ಕೊಂಬಂದು ನೀತಾನೆ ವಾಪಸ್ ನನ್ ಕರ್ಕೊಂಡು ನಡಿಲ್ಲ. ನಿನ್ನ ಕಾಯಿಲೆ ಏನು ಅಂತ ನನಗೆ ಗೊತ್ತಾಯ್ತು. ಇನ್ನೊಂದ್ಸಲ ಏನಾದ್ರು ಕೈ ನಡೆದುತ್ತೆ ಅಂತ ನಾಟಕ ಮಾಡಿದ್ರೆ ನಾನೇ ನಿಮ್ಮ ಅಣ್ಣಂದ್ರಿಗೆ ಹೇಳಿ ನಿನ್ನ ಕೈನ ಕತ್ತರಿಸ್ಬಿಡ್ತೀನಿ.